ಇವತ್ತು ಬೆಂಗಳೂರು ಬಂದ್ ನಡೆದಿದೆ ಶಾಂತಿಯುತವಾಗಿ ಹೋರಾಟ ಮಾಡಿದಂತ ಎಲ್ಲರಿಗೂ ಧನ್ಯವಾದ ರಾಜ್ಯದ ಜನರ ಹೋರಾಟದಿಂದಾಗಿ ತಮಿಳುನಾಡಿಗೆ ಹಿನ್ನಡೆಯಾಗಿದೆ 12000 ಕ್ಯೂಸಿಕ್ ಕೇಳಿದ ತಮಿಳುನಾಡಿಗೆ ಹಿನ್ನಡೆಯಾಗಿದೆ ಸಾಮಾನ್ಯವಾಗಿ 2000 ಹೋಗ್ತಿರುತ್ತೆ 1000 ಬಿಡಬೇಕು ಅಧಿಕಾರಿಗಳು ಹೋಗ್ತಿದ್ದಾರೆ ಇನ್ನೊಂದು ಸಭೆಯಲ್ಲಿ ವಾಸ್ತವಾಂಶವನ್ನ ತಿಳಿಸುತ್ತಾರೆ ಇದು ಯಾರು ಹೇಳಿರೋದು ಜಲಸಂಪನ್ಮೂಲ ಸಚಿವರು ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತ ಮಾತಿದು ನಾವು ನೀವು ಹೋರಾಟಗಾರರು ಸೇರಿ ಮಳೆಗೆ ಪ್ರಾರ್ಥನೆ ಮಾಡೋಣ ಅಷ್ಟೇ ಇನ್ನೇನಿದ್ರೂ ಕೂಡ ನಾವು ಮಳೆ ರಾಯನನ್ನೇ ಬೇಡ್ಕೊಳ್ಳಬೇಕಷ್ಟೇ ಯಾಕಂದ್ರೆ ತಮಿಳುನಾಡು ಆಗಿರಬಹುದು ಅದು ನೀರು ಕೇಳೋದನ್ನ ಬಿಡೋದಿಲ್ಲ ಸಿಡಬ್ಲ್ಯೂಆರ್ಸಿ ಆಗಿರಬಹುದು ಸಿಡಬ್ಲ್ಯೂಎಂಸಿ ಆಗಿರಬಹುದು ನೀರು ಕೊಡಿ ಅಂತ ಹೇಳೋದನ್ನ ಬಿಡೋದಿಲ್ಲ ಇನ್ನೇನ್ ಮಾಡೋದು ನಾವು ಎಷ್ಟೇ ವಾಸ್ತವಾಂಶ ಹೇಳಿದ್ರೂ ಕೂಡ ಅಲ್ಲಿ ನೀರು ಹರಿಸಲೇಬೇಕು ವಾಸ್ತವಾಂಶವನ್ನ ಹೇಳುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಬೇಕು ಏನೇನ ಆಗಿದೆ ಅಲ್ಲಿನ ನಿಜವಾದಂತ ವಾಸ್ತವ ಸ್ಥಿತಿ ಏನು ಅದನ್ನ ಮನದಟ್ಟು ಮಾಡುವಂತ ಪ್ರಯತ್ನ ಮಾಡಬೇಕು ಈಗ ಡಿಕೆ ಶಿವಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದೇನು ನೋಡಿ ತಮಿಳುನಾಡು ಸರ್ಕಾರ 12000 ಬಿಡಬೇಕು ಅಂತ ಕೇಳಿದ್ರು 12000 ನಿಮಗೆ ಕೊಡಕಾಗಲ್ಲ ಅಂತ ಹೇಳಿ ಏನು ಆದೇಶ ಕೊಟ್ಟಿದ್ದಾರೆ ಅದು ನಮ್ಮ ರಾಜ್ಯದ ಜನತೆಯ ಹೋರಾಟ ಆ ಹೋರಾಟಕ್ಕೆ ಅದು ತಿರಸ್ಕರ ಮಾಡಿದ್ದಾರೆ ಮಾಮೂಲಿ ಒಂದು 2000 ಅಷ್ಟು ಹೋಗ್ತಾನೆ ಇರ್ತದೆ ಬೆಂಗಳೂರಲ್ಲಿ ಉದ್ದ ಮಳೆ ಕನಕಪುರದಲ್ಲಿ ಉದ್ದ ಮಳೆ ಈಗ ಉದ್ದ ಮಳೆ ಹೋಗ್ತಾ ಇರ್ತದೆ ಇನ್ನೊಂದು 1000 ಅಷ್ಟು ನಾವು ಬಿಡಬೇಕಾಗ್ತದೆ 3000 ಅಷ್ಟು ಈಗ ಇನ್ಫ್ಲೋ ಎಲ್ಲ ಸ್ವಲ್ಪ ಚೆನ್ನಾಗಿದೆ ನಿನ್ನೆ ಮೊನ್ನೆ ಎಲ್ಲ ಇವತ್ತು ಬೆಳಗ್ಗೆ ಕೂಡ ಎಲ್ಲ ಇನ್ಫ್ಲೋ ಎಲ್ಲ ಕೂಡ ಚೆನ್ನಾಗಿದೆ ಒಟ್ಟೊಳಗೆ ತಮಿಳುನಾಡನ್ನ ಏನು ಅರ್ಜಿ ಇತ್ತು ಅದನ್ನ ತಿರಸ್ಕಾರ ಮಾಡಿದ್ದು ನನಗೆ ಬಹಳ ಸಂತೋಷ ತಂದಿದೆ ನಾನೆಲ್ಲ ನಮ್ಮ ರಾಜ್ಯದ ಜನತೆಗೆ ಯಾರಾರ ಹೋರಾಟ ಮಾಡಿದಿರಿ ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ನಾನು ಅಭಿನಂದಿಸುತ್ತೇನೆ ಎಲ್ಲ ಮಾಡಿದ್ದಾರೆ ತಿರ್ಗಾ ನಾಳೆ ತಿರ್ಗಾ ನಮ್ಮ ಆಫೀಸರ್ ಹೋಗ್ತಾ ಇದ್ದಾರೆ ಇವತ್ತು ರಾತ್ರಿ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಇದೆ ಅಲ್ಲಿಗೂ ಹೋಗ್ತಾ ಇದ್ದಾರೆ ಎಲ್ಲ ವಾಸ್ತವಾಂಶ ಎಲ್ಲ ತಿಳಿಸ್ತಾರೆ ಜೊತೆಗೆ ಸ್ವಲ್ಪ ಎಲ್ಲ ನಾವು ನೀವೆಲ್ಲ ಸೇರಿ ಮಳೆಗೆ ಪ್ರಾರ್ಥನೆ ಮಾಡೋಣ ಎಲ್ಲ ಹೋರಾಟಗಾರರಿಗೂ ಕೂಡ ನಾನು ಭಗವಂತನಲ್ಲಿ ವರುಣನಲ್ಲಿ ಪ್ರಾರ್ಥನೆ ಮಾಡೋಣ ಕಾವೇರಿ ವಿಚಾರವಾಗಿ ಬೆಂಗಳೂರು ಬಂದ್ ನಡೆದಿದೆ ಸರ್ಕಾರ ಹಾಗೂ ಸಂಘಟನೆ ಎಲ್ಲರ ಅಭಿಪ್ರಾಯವು ಒಂದೇ ಸರ್ಕಾರದ ಜೊತೆ ಎಲ್ಲರೂ ನಿಂತ್ರೆ ಶಕ್ತಿ ಬರಲಿದೆ ಅನ್ನೋದು ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಅವರ ಮಾತು ಕಾವೇರಿ ವಿಚಾರವಾಗಿ ಇವತ್ತು ಬೆಂಗಳೂರು ಬಂದ್ ನಡೆದಿದೆ ಬೆಂಗಳೂರಲ್ಲಿ ಈಗ ಏನು ಆಗಿದೆ ಯಾವ ರೀತಿಯಾಗಿ ಬಂದ್ ನಡೆಸಲಾಯಿತು ನನ್ನ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿದ್ದಾರೆ ಇದರ ಮಧ್ಯೆ ಈಗ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಸರ್ಕಾರದ ಜೊತೆ ಎಲ್ಲರೂ ನಿಲ್ಲಬೇಕು ಅಂತ ಸುಪ್ರೀಂ ಕೋರ್ಟ್ ಬಳಿ ಹನಿ ನೀರು ಕೊಡೋದಿಕ್ಕೂ ಸಾಧ್ಯ ಇಲ್ಲ ಅಂತ ನಾವು ಹೇಳಿದ್ದೇವೆ ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ ಸರ್ಕಾರ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತಿಲ್ಲ ಅಂದಾಗ ಪ್ರತಿಭಟನೆ ಮಾಡಬಹುದು ನಾವೆಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋಣ ಮತ್ತೆ 3000 ಕ್ಯೂಸಿಕ್ ನೀರು ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಹೋದ ಬಾರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡುವ ಸಂದರ್ಭದಲ್ಲಿ ತಾವು ಅಂಕಿಅಂಶಗಳೆಲ್ಲ ತಾವು ಕೇಳಿದ್ರಿ 24000 ಕ್ಯೂಸಿಕ್ಸ್ ಅವರು ಕೇಳಿದ್ರು ತಮಿಳುನಾಡು ಇವತ್ತು ನಾವು ಕೊಡಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಹೋದ ಬಾರಿ 5000 ಕೊಡಲೇಬೇಕು ಅಂದ್ಬಿಟ್ಟು ಆದೇಶ ಮಾಡಿದಾಗ ಸುಪ್ರೀಂ ಕೋರ್ಟನ ಏನು ಮಾತಿಗೆ ಬೆಲೆ ಕೊಟ್ಟುಬಿಟ್ಟು ಒಂದು ಸ್ವಲ್ಪ ಬಿಡಬೇಕಾಗಿತ್ತು ಅನಿವಾರ್ಯವಾಗಿ ಈಗ 3000 ಅಂತ ಹೇಳಿದ್ರೆ ಅದರ ವಿರುದ್ಧವಾಗಿ ಅಪೀಲ್ ಹೋಗ್ಬೋದಲ್ಲ ನಾವು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಡಿಸಿಷನ್ ತಗೋತಾರೆ ಅವರು ಆದರೆ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ ಈ ವಿಚಾರದಲ್ಲಿ ಜನರ ಹಾಗೂ ಸರ್ಕಾರದ ಅಭಿಪ್ರಾಯಗಳು ಒಂದೇ ಇದೆ ಸರ್ಕಾರಕ್ಕೆ 3 ದಿನಗಳ ಗಡುವನ್ನ ಕೊಟ್ಟಿದೆ ಜಲ ಸಂರಕ್ಷಣಾ ಸಮಿತಿ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಸರ್ಕಾರಕ್ಕೆ 3 ದಿನಗಳ ಗಡುವನ್ನ ಜಲ ಸಂರಕ್ಷಣಾ ಸಮಿತಿ ಕೊಟ್ಟಿದೆ ಕುರುಬೂರು ಶಾಂತ್ ಕುಮಾರ್ ನೇತೃತ್ವದಲ್ಲಿ ನಡೆದಂತ ಆಂತರಿಕ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸದೆ ಇದ್ದಲ್ಲಿ ನಾವು ಹೋರಾಟದ ನಿರ್ಧಾರವನ್ನ ಮಾಡುತ್ತೇವೆ ಸಭೆಯ ಬಳಿಕ ಕುರುಬೂರು ಶಾಂತ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಂದ್ ಹಿನ್ನೆಲೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಬಿಸಿ ತಟ್ಟಿದೆ ಇದಕ್ಕಾಗಿ 5000ದಿಂದ 3000 ಕ್ಯೂಸಿಕ್ಗೆ ನೀರು ಬಿಡೋದಿಕ್ಕೆ ಈಗ ಆದೇಶ ಮಾಡಿದ್ದಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು 3 ದಿನದೊಳಗೆ ಸಭೆ ಕರೆಯೋದಾಗಿ ಸರ್ಕಾರ ಹೇಳಿದೆ ಆ ಬಳಿಕ ಹೋರಾಟದ ಬಗ್ಗೆ ನಿರ್ಧಾರ ಮಾಡುತ್ತೇವೆ ಅನ್ನೋದು ಕುರುಬೂರು ಶಾಂತ್ ಕುಮಾರ್ ಅವರ ಹೇಳಿಕೆ ಇವತ್ತು ಈಗಾಗಲೇ
आदेश के संबंध पट्टे 3000 क्यूसेक नीर हरिसबेकु 18 दिन आदेश बंतल प्रतिक्रिया को सरकार के ಒತ್ತಾಯ ಪತ್ರ ಕೊಟ್ಟಿದ್ದೀವಿ ತಕ್ಷಣವೇ ನೀರು ನಿಲ್ಲಿಸಬೇಕು ಅವರು ಮೊದಲು 5000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳಿದ್ರು ಈಗ ಮತ್ತೆ 3000 ಕ್ಯೂಸೆಸ್ ಅನ್ನು ಮತ್ತೆ 28 ತಾರೀಕಿನ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರ ನೀರನ್ನ ಬಿಡಲಿಕ್ಕೆ ಹೋಗಬಾರದು ಮತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಪತ್ರ ಕೊಟ್ಟಿದ್ದೀವಿ ನಾಳೆ ಅಥವಾ ನಾಳಿದ್ದು ಮುಖ್ಯಮಂತ್ರಿಗಳು ನಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮೆಲ್ಲ ಒತ್ತಾಯಗಳ ಬಗ್ಗೆ और जो चर्चा सरकार निर्धारव नोड़ी सरकार निर्धारव समर्पक कईगढ़ राज्यद्य होराट के कर कुे कोंतकंतदे मूर्खतन परमावधि आ प्राधिकार प्रतिष्ठे अंत का ना पूर्ति तगदाकट्रे नम तीर्प तपीत अंत भावस्तर अंतरों के अभिप्राय हंबे सार्वजनिक हित नोड़ नावेदे आ 3000 कूड़ा ना ओपक नम शांतकुमार नम ओट तीर्मान नि सरकार धैर्य तक ताकत तोरसु आमेन न्यायालय कूड़ा तपदा नावर्गते ना अमकसोद निम्सोद नानु ನೀರು ನಿಲ್ಲಿಸಿಬಿಟ್ಟು ಹೇಳಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ಆದೇಶ ಇದ್ದರೂ ಕೂಡ ಆದೇಶ ಮಾಡ್ತೀರಾ ಸಂಕಷ್ಟ ಸೂತ್ರವನ್ನು ಮೊದಲು ತೀರ್ಮಾನ ಮಾಡಿ ನೀರು ಇಲ್ಲದಿದ್ರೆ ಹೆಂಗ್ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿ ಅಲ್ಲಿವರೆಗೂ ನಾವು ನಿಲ್ಲಿಸಲ್ಲ ನಿಮಗೆ ಧೈರ್ಯ ಇದ್ದರೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇರ್ತೀವಿ ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಒಂದು ಡಿಮ್ಯಾಂಡ್ ನಾಳೆನೇ ಕರೀರಿ ನಾಳೆನೋ ನಡೆದ ಎಮರ್ಜೆನ್ಸಿ ಇದನ್ನ ವಿಧಾನಮಂಡಲ ಕರೀರಿ ವಿಧಾನಮಂಡಲ ಕರೆದು 300 ಜನ ಎರಡೂ ಸದನದಿಂದ ಸೇರ್ಕೊಂಡು ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ ನೀರು ನಮಗೆ ಇಲ್ಲದೇ ಇದ್ರು ಬಿಡಿ ಅಂತ ಹೇಳೋದು ಅವೈಜ್ಞಾನಿಕವಾದ ಪ್ರಾಧಿಕಾರ ಅದನ್ನ ಧಿಕ್ಕರಿಸ್ತೀವಿ ಆ ಕಾನೂನನ್ನು ನಾವು ಪಾಲಿಸೋದಿಲ್ಲ ರೈತರ ಹಿತ ಮುಖ್ಯ ಬೆಂಗಳೂರಿನ ನೀರು ಮುತ್ಕ ಅಂತ ಹೇಳಿ ಅದನ್ನ ಧಿಕ್ಕರಿಸಿ ಒಂದು ನಿರ್ಣಯ ಮಾಡಿ ಆ ನಿರ್ಣಯವನ್ನ ಪ್ರಧಾನಮಂತ್ರಿಗೂ ಕಳಿಸಿ ಪ್ರಾಧಿಕಾರಕ್ಕೂ ಕಳಿಸಿ ಸುಪ್ರೀಂ ಕೋರ್ಟ್ಗೂ ಅರ್ಜಿಯನ್ನು ಸೇರಿಸಿ ಅದನ್ನ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ಈಗ ಬಂದ ನಡೆದಿದೆ ಇವತ್ತು ಕಾವೇರಿಯ ನೀರಿಗಾಗಿ ಆದರೆ ಮತ್ತೆ ಈಗ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿರೋದು 3000 ಕ್ಯೂಸೆಕ್ ನೀರು ಹರಿಸಬೇಕು 18 ದಿನ ಈಗ ಹೋರಾಟಗಾರರ ನಿರ್ಧಾರ ಏನು ನವಿತಾ ಇವತ್ತಿನ ಬಂದ್ನ ಒಂದು ಬಿಸಿ ಏನಿದೆ ಇದು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೂ ಕೂಡ ತಟ್ಟಿದೆ ಇನ್ನಲ್ಲಿ 5ಕ್ಕೆ 5000 ಕ್ಯೂಸೆಕ್ ನೀರು ಏನು ಬಿಡುಗಡೆಗೆ ಒಂದು ಆದೇಶವನ್ನ ಕೊಟ್ಟಿತ್ತು ಅದನ್ನ ಇದೀಗ ಮತ್ತೆ ತಿದ್ದುಪಡಿ ಮಾಡಿ 3000 ಕ್ಯೂಸೆಕ್ ನೀರು ಮುಂದಿನ 18 ದಿನಗಳ ಕಾಲ ಬಿಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಹೋರಾಟಗಾರರಾಗಿರುವಂತ ಮುಖ್ಯಮಂತ್ರಿ ಚಂದ್ರು ಕುರುಬೂರು ಶಾಂತಕುಮಾರ್ ಅವರು ಇವತ್ತು ನಮಗೆ ಮಾಹಿತಿ ಕೊಡ್ತಾ ಹೋದರು ಪ್ರಮುಖವಾಗಿ ಬೆಂಗಳೂರು ಜಲಸಂರಕ್ಷಣಾ ಆ ಸಮಿತಿ ಏನಿದೆ ಒಂದು ಸಭೆಯನ್ನ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಹತ್ವದ ಸಭೆಯನ್ನ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ರು ಮುಖ್ಯವಾಗಿ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರುವಂತ ನಿರ್ಧಾರವನ್ನ ತಾಳ್ತಿದೆ ಮತ್ತೆ ಅವರು ವಾಸ್ತವದಲ್ಲಿ ಯಾವ ರೀತಿಯಾಗಿರುವಂತ ನಿರ್ಧಾರವನ್ನ ತಾಳ್ಬೇಕಿತ್ತು ಅನ್ನುವಂತದ್ರ ಬಗ್ಗೆ ಸಭೆಯಲ್ಲಿ ಮಹತ್ವದಾಗಿರುವಂತ ಚರ್ಚೆ ಮಾಡಲಾಯಿತು ಪ್ರಮುಖವಾಗಿ ಈ ಒಂದು ರಾಜ್ಯ ಸರ್ಕಾರಕ್ಕೆ 3 ದಿನಗಳ ಕಾಲ ಒಂದು ಗಡುವನ್ನ ಕೊಟ್ಟಿದ್ದಾರೆ 3 ದಿನಗಳ ಒಳಗಾಗಿ ಈ ಒಂದು ಆ ವಾಸ್ತವ ಸ್ಥಿತಿಯನ್ನ ಕೇಂದ್ರ ಸರ್ಕಾರ ಮತ್ತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೂ ಕೂಡ ಕೊಡಬೇಕು ಅವರ ಮನವರಿಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ ಸರ್ಕಾರ ಕೂಡ ಇದನ್ನ ಒಪ್ಪಿಕೊಂಡಿದೆ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಸ್ಥಳಕ್ಕೆ ಬಂದು ನಮ್ಮ ಮನವಿ ಪತ್ರವನ್ನು ಕೂಡ ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಇದನ್ನೇ ಮನವಿ ಮಾಡಿದ್ವಿ 3 ದಿನಗಳ ಒಳಗಾಗಿ ಆ ಒಂದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸದ್ಯಕ್ಕೆ ಇರುವಂತ ಜಲಮಟ್ಟ ಯಾವ ರೀತಿಯಾಗಿದೆ ಮತ್ತು ಜಲಾನಯನ ಪ್ರದೇಶವನ್ನ ನೆಚ್ಚಿಕೊಂಡೇ ಇರುವಂತ ತಾಲ್ಲೂಕುಗಳು ಯಾವ ರೀತಿಯಾಗಿರುವಂತ ಆ ಒಂದು ಬರಪೀಡಿತ ಪ್ರದೇಶಗಳಾಗಿ ಕನ್ವರ್ಟ್ ಆಗ್ತಿದೆ ಅನ್ನುವಂತದರ ಬಗ್ಗೆ ಕೂಡ ವಾಸ್ತವ ಸ್ಥಿತಿಯನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿಯನ್ನ ಮಾಡಬೇಕು ಇದರ ಜೊತೆಗೆ ರಾಜ್ಯದಲ್ಲಿರುವಂತ 28 ಸಂಸದರು 25 ಬಿಜೆಪಿ ಸಂಸದರು ಓರ್ವ ಕಾಂಗ್ರೆಸ್ ಓರ್ವ ಜೆಡಿಎಸ್ ಓರ್ವ ಪಕ್ಷೇತರ ಈ 28 ಸಂಸದರು ಕೂಡ ಪಕ್ಷಾತೀತವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಒಂದು ನಿಯೋಗವನ್ನ ರಚನೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ಬಾಗಿಲನ್ನ ಬಡಿಬೇಕು ಎಲ್ಲ 25 ಬಿಜೆಪಿ ಏನು ಸಂಸದರು ಇದ್ದಾರೆ ಅವರು ಮುಖ್ಯವಾಗಿ ಈ ಒಂದು ಆ ನಿಯೋಗದ ನೇತೃತ್ವವನ್ನ ವಹಿಸಿಕೊಂಡು ತಮ್ಮದೇ ಪಕ್ಷದ ನಾಯಕರುಗಳನ್ನ ಕೂರಿಸಿ ಮಾತನಾಡಿ ಅವರಿಗೆ ನಮ್ಮ ರಾಜ್ಯದ ಈ ಒಂದು ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಬೇಕು ಒಂದು ವೇಳೆ ಇದನ್ನ ಮಾಡದಕ್ಕೆ ಸಂಸದರು ಎಡವಿದ್ದೆ ಆದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನ ನಾವು ಹೋರಾಟಗಾರರು ಕಲಿಸ್ತೀವಿ ಅನ್ನುವಂತ
ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಇನ್ನು 3 ದಿನಗಳ ಕಾಲ ರಾಜ್ಯ ಸರ್ಕಾರಕ್ಕೆ ಏನು ಆ ಜಲಸಂರಕ್ಷಣಾ ಸಮಿತಿ ಒಂದು ಗಡುವನ್ನ ಕೊಟ್ಟಿದೆ. ಒಂದು ವೇಳೆ ಈ 3 ದಿನಗಳ ಒಳಗಾಗಿ ಸಕಾರಾತ್ಮಕ ಸ್ಪಂದನೆ ಏನಾದರೂ ರಾಜ್ಯ ಸರ್ಕಾರದಿಂದ ಸಿಕ್ಕಿಲ್ಲ ಅಂತಂದ್ರೆ ನಾವು ಮತ್ತೊಂದು ಬಂದಿಗೆ ಮುಂದಾಗ್ತಾ ಇದೀವಿ. ಈಗಾಗಲೇ ಶುಕ್ರವಾರ ಕೂಡ ಏನು ಆ ಕನ್ನಡ ಪರ ಸಂಘಟನೆಗಳು ಕರೆಗೊಟ್ಟಿರುವಂತ ಬಂದಿದೆ, ಅದಕ್ಕೂ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟು ಮತ್ತೊಂದು ಬಂದಿಗೆ ನಾವು ಮುಂದಾಗ್ತಾ ಇದೀವಿ. ಏನು ಆ ಸಿಎಂ ಆಗಿರಬಹುದು ಡಿಸಿಎಂ ಆಗಿರಬಹುದು ಇಬ್ರೂ ಕೂಡ ಈ ಒಂದು ಆ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮನ್ನ ಸಭೆಗೆ ಕರೀಬೇಕು. ಸಭೆಯಲ್ಲಿ ನಾವು ನಮ್ಮ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಮಂಡಿಸ್ತೀವಿ. ಇದರ ಜೊತೆಗೆ ತುರ್ತು ಅಧಿವೇಶನವನ್ನು ಕೂಡ ಕರೆದು ಈ ಒಂದು ಎಲ್ಲಾ ಪಕ್ಷಗಳ ಒಂದು ಏನು ಎಲ್ಲಾ ಪಕ್ಷಗಳ ಒಂದು ಮಾತನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ಯಾವ ರೀತಿಯಾಗಿರುವಂತಹ ಹೋರಾಟದ ರೂಪುರೇಷೆಗಳನ್ನ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಡಿ ಇಡಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ನವಿತಾ ಆಶಿಕ, ಈಗ ಒಂದ್ ಕಡೆ ಎಲ್ಲರ ಅಂದ್ರೆ ಇಲ್ಲಿ ನಾವು ನಡೀತಾ ಇರುವ ರಾಜಕೀಯವನ್ನ ಕೂಡ ಗಮನಿಸ್ತಾ ಇದೀವಿ. ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ರಾಜಕಾರಣ ನಡೀತಾ ಇದೆ ಅಂತ, ಇಂತಹ ಸಂದರ್ಭದಲ್ಲಿ ಈಗ ತತ್ಕ್ಷಣವೇ ಏನ್ ಮಾಡಬೇಕು? ಈಗ ನೀರು ಹರಿಸುವಂತಹ ಸೂಚನೆಯಂತೂ ಬಂದಿದೆ. ನೀರು ಹರಿಸುವಂತಹ ಪ್ರಯತ್ನಗಳು ಒಂದ್ ಕಡೆ ಸರ್ಕಾರ ಮಾಡಿದ್ರು ಕೂಡ, ಮತ್ತೊಂದ್ ಕಡೆ ಸಭೆಯನ್ನ ಮಾಡ್ತೀವಿ ಮತ್ತೆ ವಾಸ್ತಾಂಶವನ್ನು ತಿಳಿಸ್ತೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ, ಈಗ ನೀರು ಹರಿಸುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಹೋರಾಟಗಾರರು ನೀರು ಹರಿಸಬೇಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೇಗೆ? ಖಂಡಿತ ನವಿತಾ, ಹೋರಾಟಗಾರರ ಪ್ರಮುಖ ಬೇಡಿಕೆ ಏನು ಅಂತಂದ್ರೆ ಈ ಒಂದು ಈಗ ಏನು ಪ್ರಾಧಿಕಾರ 3000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಮತ್ತೆ ಒಂದು ಆದೇಶ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಒಂದು ಗಟ್ಟಿಯಾಗಿರುವಂತ ಪ್ರಬಲವಾಗಿರುವಂತ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಬೇಕು. ಒಂದು ಹನಿ ನೀರನ್ನು ಕೂಡ ಹರಿಸಬಾರದು. ಈಗಾಗಲೇ ಜಲಾನಯನ ಪ್ರದೇಶದಲ್ಲಿ ಯಾವ ಮಟ್ಟಕ್ಕೆ ಏನು ನೀರಿನ ಮಟ್ಟ ಬಂದು ನಿಂತಿದೆ ಅನ್ನುವಂತ ವಾಸ್ತವ ಸ್ಥಿತಿಯನ್ನ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಸರ್ಕಾರ ಎಡವಿದೆ. ಹೀಗಾಗಿ ಪ್ರಾಧಿಕಾರ ಈ ರೀತಿಯಾಗಿರುವಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಹೀಗಾಗಿ ಸರ್ಕಾರ ಮತ್ತಷ್ಟು ಏನು ಎಫೆಕ್ಟಿವ್ ಆಗಿ ಇಲ್ಲಿನ ವಾಸ್ತವಾಂಶಗಳನ್ನ ಪ್ರಾಧಿಕಾರದ ಮುಂದೆ ಏನು ವಾದವನ್ನ ಮಂಡಿಸಬೇಕು. ಈ ರೀತಿಯಾಗಿ ವಾದವನ್ನ ಮಂಡಿಸಿದಾಗ ಮಾತ್ರ ನಮ್ಮ ಆ ಒಂದು ಪ್ರಸಕ್ತ ನಾವು ಸದ್ಯಕ್ಕೆ ಎದುರಿಸ್ತಾ ಇರುವಂತ ಜ್ವಲಂತ ಸಮಸ್ಯೆಗಳೇನಿದೆ ಅದನ್ನ ಅದು ಅಲ್ಲಿನ ಪ್ರಾಧಿಕಾರದ ಅಧಿಕ ಏನು ಆ ಪ್ರಾಧಿಕಾರದ ಗಮನವನ್ನ ಸೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ 3 ದಿನಗಳ ಕಾಲ ಸರ್ಕಾರಕ್ಕೆ ಹೋರಾಟಗಾರರು ಗಡುವನ್ನ ಕೊಟ್ಟಿದ್ರು ಕೂಡ ಈ 3 ದಿನಗಳ ಅಂತರದಲ್ಲಿ ಬರೋಬ್ಬರಿ 9000 ಕ್ಯೂಸೆಕ್ ನೀರನ್ನ ಸರ್ಕಾರ ಹರಿಸಲೇಬೇಕಾಗುತ್ತೆ. ಈ 3 ದಿನಗಳ ಈ 9000 ಕ್ಯೂಸೆಕ್ ನೀರನ್ನ ಏನ್ ಸರ್ಕಾರ ಇದೀಗ ಹರಿಸ್ತಾ ಇದೆ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ನಮ್ಮನ್ನ ಏನು ಮೀಟಿಂಗ್ ಕರೆಯುತ್ತೋ ಸಭೆಗೆ ಕರೆಯುತ್ತೋ ಕರೆಯಲ್ವಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಈಗ ಏನು ಪ್ರಾಧಿಕಾರ ಹೇಳಿರುವಂತ 9000 3 ದಿನಗಳಲ್ಲಿ 9000 ಕ್ಯೂಸೆಕ್ ನೀರೇನಿದೆ ಅದ್ರ ಆ ವಿಚಾರವಾಗಿ ಕೂಡ ಸರ್ಕಾರ ಆದಷ್ಟು ಬೇಗ ಸಾಧ್ಯ ಆದ್ರೆ ಇವತ್ತು ಸಂಜೆ ಒಳಗೇನೆ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಪ್ರಕಟಣೆಯನ್ನು ಕೂಡ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಅವರು ಮಾಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಅಶೋಕ್ ಮಲ್ಕಿ ಡೀಟೇಲ್ಸ್ಗೆ.